ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಕ್ಯಾಲ್ಶಿಯಂ ಪೌಡರ್ ಮಾಡ್ತಾ ಇದ್ದೀನಿ, ಹೋಮ್ ಮೇಡ್ ಕ್ಯಾಲ್ಶಿಯಂ ಪೌಡರ್. ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ, ಏಜ್ ಆದವರಿಗೆ, ಯಾರಿಗೂ ಬೇಕಿದ್ರು ಇದನ್ನು ಮಾಡಿ ಕುಡಿಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಅದಕ್ಕೆ ನಾನು ತಗೊಂಡಿರೋದು ಮಖಾನ, ಅಂದರೆ ತಾವರೆ ಬೀಜ ತಗೊಂಡಿರೋದು. ಒಂದು ಕಪ್ಪು ತಗೊಂಡಿದ್ದೀನಿ. ಈ ತಾವರೆ ಬೀಜ ಅಂತೂ ತುಂಬಾ ಹೆಲ್ದಿ ಆಗಿರುವಂಥ ಒಂದು ನಟ್ಸ್ ಇದು, ಮೂಳೆಗಳ ಬೆಳವಣಿಗೆಗಳಿಗೆ. ಅದೇ ರೀತಿ ಅಂದರೆ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ, ಅದ ಕಾರಣ ಮೂಳೆಗಳಿಗೆಲ್ಲ, ಬೋನ್, ಹಲ್ಲು ಎಲ್ಲದಕ್ಕೂ ಇದು ತುಂಬಾನೇ ಉತ್ತಮ. ನೋಡಿ, ಈ ರೀತಿ ಇದನ್ನ ರೋಸ್ಟ್ ಮಾಡಬೇಕು. ನೋಡಿ, ಮುಟ್ಟುವಾಗ ಈ ರೀತಿ ಕ್ರಿಸ್ಪಿಯಾಗಿ ಬರಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಬೇಕಾದಷ್ಟು ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇದೆ ಇದರಲ್ಲಿ. ಅದೇ ರೀತಿ ಬ್ಲಡ್ ಶುಗರ್ ಲೆವೆಲ್ ಕೂಡ ಇದು ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸಿಗೂ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಅದನ್ನು ತೆಗ್ದಿದ್ದೀನಿ ಇವಾಗ ರೋಸ್ಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬಾದಾಮ್, ಅರ್ಧ ಕಪ್ಪು ಬಾದಾಮ್ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒಣಗಿಸಿ ತಗೊಂಡಿರೋದು ಇದು. ಅದೇ ರೀತಿ ಬಾದಾಮು ಎಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ವಿಟಮಿನ್ ಇ ಬೇಕಾದಷ್ಟಿದೆ, ಕೂದಲಿಗೂ, ಅದೇ ರೀತಿ ಸ್ಕಿನ್ನಿಗೂ ಎಲ್ಲದಕ್ಕೂ ಒಳ್ಳೆಯದಿದು. ಅದೇ ರೀತಿ ಕ್ಯಾಲ್ಶಿಯಂ ಕೂಡ ಬೇಕಾದಷ್ಟಿದೆ ಇದರಲ್ಲಿ. ಅದನ್ನು ಕೂಡ ರೋಸ್ಟ್ ಮಾಡಿ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬಿಳಿ ಎಳ್ಳು. ಬಿಳಿ ಎಳ್ಳು, ಕಪ್ಪು ಎಳ್ಳು ತೆಗ್ಬೋದು. ನಾನು ಇಲ್ಲಿ ಬಿಳಿ ಎಳ್ಳು ತಗೊಂಡಿರೋದು, ಕಾಲು ಕಪ್ಪಿನಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಇದು ಅದೇ ರೀತಿ ಬೋನ್ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾ ಉಪಕಾರ ಆಗಿರುವಂಥ ಒಂದು ಎಳ್ಳು ಇದು. ಇದರಲ್ಲೂ ಅದೇ ರೀತಿ ಕ್ಯಾಲ್ಶಿಯಂ ಬೇಕಾದಷ್ಟಿದೆ, ಫೈಬರ್ ಇದೆ, ಅಯನ್ ಇದೆ, ಎಲ್ಲ ಕೂಡ ಇದರಲ್ಲಿ ಇದೆ. ಅದ ಕಾರಣ ಅದು ತುಂಬಾನೇ ಉತ್ತಮ. ಅದನ್ನು ಕೂಡ ರೋಸ್ಟ್ ಮಾಡಿ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ನಷ್ಟು ಸೋಂಪು ತಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಬೇಕು. ಸೋಂಪು ಮೇಯ್ನ್ ಆಗಿ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದಿದು, ಅದ ಕಾರಣ ಇದನ್ನು ಕೂಡ ಒಂದು ಟೇಬಲ್ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಇದು ಅದೇ ರೀತಿ ಚೆನ್ನಾಗಿ ಎಲ್ಲ ಕೂಡ ನಾನು ತೊಳೆದು ಒಣಗಿಸಿ ತಗೊಂಡಿರೋದು. ತಾವರೆ ಬೀಜ ಮಖಾನ ಮಾತ್ರ ವಾಶ್ ಮಾಡ್ಕೊಂಡಿಲ್ಲ, ಚೆನ್ನಾಗಿ ರೋಸ್ಟ್ ಮಾಡಿರೋದು ಮಾತ್ರ. ನೋಡಿ, ಎಲ್ಲ ಕೂಡ ರೋಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಇದು ಸ್ವಲ್ಪ ಆರಿದ ಮೇಲೆ ಹುಡಿ ಮಾಡಬೇಕು, ಫೈನಾಗಿ ಪೌಡರ್ ಮಾಡಬೇಕು. ಇಲ್ಲಿ ಬಾದಾಮ್ ಮಾತ್ರ ಸಪರೇಟ್ ಆಗಿ ಹುಡಿ ಮಾಡ್ಕೊಳ್ಳಿ, ಯಾಕಂದ್ರೆ ಅದರಲ್ಲಿ ಬೇಗ ಎಣ್ಣೆ ಅಂಶ ಬಿಟ್ಟು ಬರುತ್ತೆ. ಎಲ್ಲದರ ಜೊತೆ ಹುಡಿ ಮಾಡಬೇಡಿ, ಅದು ಮಾತ್ರ ಸಪರೇಟ್ ಆಗಿ ಪಲ್ಸ್ ಮಾಡೆಲ್ ಇಟ್ಟು ನಿಧಾನಕ್ಕೆ ಹುಡಿ ಮಾಡ್ಕೊಳ್ಳಿ, ಬಾಕಿ ಎಲ್ಲ ಒಟ್ಟಿಗೆ ಹುಡಿ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಇಲ್ಲಿ ಹುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಬಾದಾಮ್ ಪೌಡರ್, ಇದು ಬಾಕಿ ಎಲ್ಲ ಕೂಡ ಹುಡಿ ಮಾಡಿಟ್ಟಿರೋದು. ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ನಮಗೊಂದು ಹೋಮ್ ಮೇಡ್ ಕ್ಯಾಲ್ಶಿಯಂ ಪೌಡರ್ ಇಲ್ಲಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಫುಲ್ ಆಗಿ ನುಣ್ಣಗೆ ಹುಡಿ ಮಾಡಬೇಕು. ನಿಮಗೆ ಮಿಕ್ಸಿ ಜಾರಲ್ಲಿ ಎಷ್ಟು ಆಗುತ್ತೆ, ಬಾದಾಮ್ ಮಾತ್ರ ಹುಡಿ ಮಾಡುವಾಗ ಆಫ್ ಮಾಡಿ ಆಫ್ ಮಾಡಿ ಹುಡಿ ಮಾಡಬೇಕು. ಒಮ್ಮೆಲೆ ಮಾಡಿದರೆ ಅದು ಬೇಗ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಪೇಸ್ಟ್ ತರ ಆಗುತ್ತೆ, ಅದ ಕಾರಣ ಜಾಗ್ರತೆಯಿಂದ ಹುಡಿ ಮಾಡ್ಕೊಳ್ಳಿ. ಇನ್ನು ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ಹೇಳ್ತೀನಿ. ಮೊದಲು ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲು ತಗೊಳ್ಳಿ, ಅದಕ್ಕೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಹುಡಿ ಹಾಕ್ಬಿಟ್ಟು ಇದನ್ನ ಮುಚ್ಚಿಟ್ಕೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡ್ರೆ ಸಾಕು. ಅಂದ್ರೆ ಇದು ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕುಡಿದ್ರೆ ತುಂಬಾನೇ ಒಳ್ಳೇದಿದು. ಮಕ್ಕಳಿಗೆ ಯಾರಿಗೆ ಬೇಕಿದ್ರು ಕುಡಿಬಹುದು, ಇದು ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಡೈಲಿ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಕುಡಿದ್ರೆ ಕ್ಯಾಲ್ಶಿಯಂಗೆ, ಸೊಂಟ ನೋವು, ಬೆನ್ನು ನೋವು ಎಲ್ಲದಕ್ಕೂ ಇದು, ಹಲ್ಲಿಗೂ ಎಲ್ಲದಕ್ಕೂ ಇದು ತುಂಬಾನೇ ಉತ್ತಮ. ಕ್ಯಾಲ್ಶಿಯಂ ನಿಮ್ಗೆ ಗೊತ್ತಲ್ವಾ ಎಲ್ಲರಿಗೂ, ಕ್ಯಾಲ್ಶಿಯಮೇ ಕರೆಕ್ಟ್ ಇದ್ರೆ ನಾವೆಲ್ಲ ಸ್ಟ್ರಾಂಗ್ ಆಗಿರ್ತೀವಿ. ಅದ ಕಾರಣ ನೀವೆಲ್ಲರೂ ಇದನ್ನ ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ. ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.